कर्मण्ये वाधिकारस्ते मा फलेषु कदाचन मा फल हेतुर्भुः मा ते संगोस्तु कर्मणि। ಅಂದ್ರೆ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಯಾರು ಧರ್ಮವನ್ನು ರಕ್ಷಿಸ್ತಾರೋ ಧರ್ಮ ಅವರನ್ನು ರಕ್ಷಿಸ್ತದೆ ಅಂತ, ಇಷ್ಟೇ ತಾತ್ಪರ್ಯ. ಅಂದ್ರೆ ನಾವು ಮಾಡುವಂತ ಕರ್ತವ್ಯದಲ್ಲಿ ಕರ್ತವ್ಯ ನಿಷ್ಠೆ, ಸ್ವಾಮಿ ನಿಷ್ಠೆ, ಧರ್ಮ, ಸತ್ಯ, ಇಂಥದಕ್ಕೆ ನಾವು ನಮ್ಮ ಮನಸ್ಸನ್ನ ಅದರಲ್ಲಿ ಸರಿಯಾಗಿ ನಾವು ಪಳಗಿಸಿಕೊಂಡ್ರೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನಾವು ಯಶಸ್ಸನ್ನು ಕಾಣಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ. ನಾವು ಯಾವುದೇ ಕೆಲಸ ಮಾಡಿದ್ರು ಕೂಡ ಅದನ್ನ ಪರಿಶುದ್ಧವಾದ ಮನಸ್ಸಿನಲ್ಲಿ ಮಾಡಬೇಕು. ಹಾಗೆ ಆ ನಿಟ್ಟಿನಲ್ಲಿ ನಮ್ಮ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಮತ್ತು ಈ ಶಾಲೆಗೆ ಸಂಬಂಧಪಟ್ಟ ಎಲ್ಲ ವರ್ಗದವರು ಕೂಡ ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕತನದಿಂದ ನಾವು ಅಂದುಕೊಂಡಂತ ಒಂದೊಂದೇ ಕೆಲಸವನ್ನ ನಿಧಾನವಾಗಿ ಮಾಡಿ ಈ ಶಾಲೆಯ ಉಪಯೋಗಕ್ಕೆ ಸಮರ್ಪಿಸುವಂತ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳಿಗೂ, ಈ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ, ಅಧ್ಯಾಪಕ ವೃಂದದವರಿಗೂ ಹಾಗೂ ಈ ಪೋಷಕರಿಗೂ ಕೂಡ ನಾನು ಅತ್ಯಂತ ವಿನಮ್ರತೆಯಿಂದ ನಾನು ನನ್ನ ವಂದನೆಗಳನ್ನು ತಿಳಿಸಬಯಸ್ತೇನೆ. ಯಾವುದೇ ವಿಷಯ ಚಿಕ್ಕದು ದೊಡ್ಡದನ್ನು ಪ್ರಶ್ನೆ ಬರುವುದಿಲ್ಲ. ಅದು ಎಷ್ಟು ಚೊಕ್ಕದಾಗಿದೆ, ಎಷ್ಟು ಶಿಸ್ತುಬದ್ಧವಾಗಿದೆ ಅನ್ನೋದು ಮಾತ್ರ ನಮಗೆ ಕಂಡು ಬರ್ತದೆ. ಬಾಳ ಶಾಲೆ ವಿಷಯಕ್ಕೆ ಬಂದರೆ ಎಲ್ಲ ವಿಷಯವನ್ನು ಕೂಡ ಶಿಸ್ತುಬದ್ಧವಾಗಿ ಮಾಡ್ತಾರೆ. ಹಾಗಾಗಿ ನನಗೆ ಸ್ವಲ್ಪ ನನ್ನ ಮನಸ್ಸನ್ನು ಇಲ್ಲಿ ಸೆಳೆಯಲಿಕ್ಕೆ ಸಾಧ್ಯ ಆಯಿತು ಅಂತ ನಾನು ಅಂದ್ಕೊಂಡಿದ್ದೇನೆ. ನಮ್ಮ ಮನಸ್ಸಿನಲ್ಲಿ ದೃಢ ಸಂಕಲ್ಪ ಇದ್ದರೆ, ಅಂದರೆ ಅದರಲ್ಲಿ ಯಾವುದೇ ರೀತಿಯ ಕಲ್ಮಶ ಇಲ್ಲದೆ ಇದ್ದರೆ, ಭಗವಂತನ ಮೇಲೆ ಭಾರ ಹಾಕಿ ನಾವು ಯಾವುದೇ ಕೆಲಸ ಮಾಡಿದರೆ, ನಿಷ್ಠೆಯಿಂದ ಮಾಡಿದರೆ ಅವ್ರಿಗೆ ಖಂಡಿತ ಸೋಲಿಲ್ಲಂತೆ. ಯಾಕಂದರೆ ನಾತೆ ಯಾಂತಿ ಪರಾಭವ ಪುಷ್ಕರಾಕ್ಷಂ ಅಂದ್ರೆ ತಾವರೆ ಕಣ್ಣುಳ್ಳವ ಅಂತ. ತಾವರೆ ಕಣ್ಣುಳ್ಳ ಯಾರು? ಭಗವಂತ ಶ್ರೀಮನ್ನಾರಾಯಣ ಮಾತ್ರ. ಸೊ ಆದ್ರಿಂದ ಅಂತ ದೇವರ ಮೇಲೆ ನಾವು ಭಾರ ಹಾಕಿ ನಮ್ಮ ಕೆಲಸವನ್ನು ಮಾಡಿದರೆ, ಎಲ್ಲ ಕಡೆ ದೇವರಿದ್ದಾನೆ ಅಂತ ಒಂದು ನಂಬಿಕೆ ನಾವು ಇಟ್ಕೊಂಡು ನಾವು ಕೆಲಸ ಮಾಡಿದರೆ ಆ ಕೆಲಸಕ್ಕೆ ಎಂದೂ ಸೋಲಿಲ್ಲಂತೆ. ಹಾಗೆ ಆ ನಿಟ್ಟಿನಲ್ಲಿ ನಮ್ಮ ಬಾಡ ಶಾಲೆಯ ಹಳೆ ವಿದ್ಯಾರ್ಥಿಗಳು ಮತ್ತು ಸಂಬಂಧಪಟ್ಟವರೆಲ್ಲ ಕೆಲಸ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಸುಕುಮಾರ್ ಶೆಟ್ಟಿ ಕೂಡ ಇನ್ನು ಯಂಗ್ ಬಾಯ್ ಹುಡುಗ ಕೆಲಸ ಮಾಡಿದ್ದಾನೆ. ಮುಂದಿನ ದಿನಗಳಲ್ಲಿ ಅವನಿಗೆ ಒಳ್ಳೆ ಒಳ್ಳೆ ಹೆಚ್ಚು ಕೆಲಸ ಮಾಡುವಂಥ ಸನ್ನಿವೇಶ ಸಿಗಲಿ ಎಲ್ಲ ಕಡೆ ಅಂತ ನಾನು ಶುಭ ಹಾರೈಸ್ತಾ ಈ ಶಾಲೆಯನ್ನು ದತ್ತಕ್ಕೆ ನಾನು ಪಡೆದಿದ್ದೇನೆ. ಆವಾಗ ನಾನು HMMS ಸ್ಕೂಲು ಮತ್ತು ಉಪ್ಪುಂದ ವಿವೇಕಾನಂದ ಶಾಲೆ, ಇನ್ನು ನಾನು ಅದ್ರ ಬಗ್ಗೆ ನಮಗೆ ಯೋಚನೆ ಇದ್ದಿಲ್ಲ. ದಿಢೀರಾಗಿ ಅದೇನೋ ಒಂದು ಸನ್ನಿವೇಶ ಬಂತು, HMMS ಜವಾಬ್ದಾರಿಯನ್ನು ಕೂಡ ನಾನು ತಗೊಳ್ಬೇಕಾಯ್ತು. ಉಪ್ಪುಂದದಲ್ಲೂ ಕೂಡ ನಮ್ಮ ದುರ್ಗಾ ಪರಮೇಶ್ವರಿ, ನಾನು ನಂಬಿದಂಥ ಕ್ಷೇತ್ರ ಅದು ಉಪ್ಪುಂದ ದುರ್ಗಾ ಪರಮೇಶ್ವರಿ, ಅದಕ್ಕೆ ಹೊಂದಿಕೊಂಡೆ ವಿವೇಕಾನಂದ ಶಾಲೆ, ಅದು ಕೂಡ LKGಯಿಂದ SLC ತನಕ ಇದೆ. ಹೌದು, ಅದನ್ನು ಕೂಡ ಈಗಾಗಲೇ ನಾವು ಅದನ್ನು ಗುರುತಿಸಿಕೊಂಡು ಅದು ನಮ್ಮ ಜೊತೆಗೆ ನಮ್ಮ ಸಹಸಂಸ್ಥೆಯಾಗಿ ನಾವು ಅದನ್ನು ರೆಡಿ ಮಾಡ್ತಾ ಇದ್ದೇವೆ. ಉಪ್ಪುಂದ ವಿವೇಕಾನಂದ ಸ್ಕೂಲು ಮತ್ತು ಬೈಂದೂರು HMMS ಸ್ಕೂಲ್ ನಂದು ಎರಡು ಕಣ್ಣಾದರೆ, ಬಾಡ ಶಾಲೆಯನ್ನು ನನ್ನ ಹೃದಯ ಅಂದ್ಕೊಂಡಿದ್ದೀನಿ ನಾನು. ಎಂದು ಸಹ ಈ ಬಾಡ ಶಾಲೆ ಏಳಿಗೆಗೆ ನಾನು ಸದಾ ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ